ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಎಂದೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಆದರೆ ಅದನ್ನು ತಪ್ಪಾಗಿ ನಾವು 3ನೇ ಕ್ಲಾಸಿಂದ ಇದುವರೆಗೂ ಇನ್ನೂ ಓದ್ತಲೇ ಇದ್ದೀವಿ, ಇನ್ನೂ ಆ ತಪ್ಪನ್ನು ಸುಳ್ಳನ್ನು ಹೇಳ್ತಲೇ ಇದ್ದೀವಿ. ಒಬ್ಬ ಮೇಷ್ಟ್ರು ಪಾಠ ಮಾಡ್ತಾ ಇದ್ರೆ, ಹುಡುಗರಿದ್ದರೆ, ಕೇಳಿಸ್ಕೊಳೋರಿದ್ರೆ ಅವಾಗ ಮಾತ್ರ ಮೇಷ್ಟ್ರು, ಕೇಳಿಸ್ಕೊಳೋರು ಯಾರೂ ಇಲ್ದಿದ್ರೆ ಮೇಷ್ಟ್ರಲ್ಲ, ಪಾಠ ಮಾಡದೇ ಇದ್ದರೆ ಅವನು ಮೇಷ್ಟ್ರಲ್ಲ. ವಿದ್ಯಾರ್ಥಿನೂ ಅಷ್ಟೇ. ಅಂದರೆ ಲೋಕ ಸಂಬಂಧವು ಸಮಸ್ತವು ಹೀಗೆ ಸಂಬಂಧದಲ್ಲಿ ಮಾತ್ರ ಉಂಟಾಗುತ್ತೆ. ನಮಸ್ಕಾರ. ಬುದ್ಧನನ್ನು ಒಬ್ಬ ವಿಜ್ಞಾನಿ, ವೈದ್ಯ ಅನ್ನೋ ರೀತಿಯಲ್ಲಿ ನೋಡುವ ಅಗತ್ಯ ಇದೆ. ಹೇಗೆ ಒಬ್ಬ ವಿಜ್ಞಾನಿ, ಒಬ್ಬ ವೈದ್ಯ ಎಲ್ಲ ದೇಶಗಳಿಗೆ, ಎಲ್ಲರಿಗೆ, ಎಲ್ಲ ಧರ್ಮದವರಿಗೆ ಹೇಗೆ ಎಲ್ಲರಿಗೂ ಬೇಕೋ ಹಾಗೆ ಬುದ್ಧ ಎಲ್ಲರಿಗೂ ಬೇಕಾದವನು. ಅದು ಕೇವಲ ಬೌದ್ಧ ಧರ್ಮೀಯರ ತಾತ್ವಿಕತೆ ಅಲ್ಲ. ಬುದ್ಧ ಕೇವಲ ಬೌದ್ಧ ಧರ್ಮೀಯರಿಗೋಸ್ಕರ ಇಲ್ಲ, ಆತ ಜಗತ್ತಿನ ಎಲ್ಲರಿಗೋಸ್ಕರ ಇರುವಂಥವನು. ಅವನ ತಾತ್ವಿಕತೆ ಲೋಕದ ಎಲ್ಲರ ಅಗತ್ಯ. ಅದು ಕೇವಲ ಬೌದ್ಧ ಧರ್ಮದವರಿಗೆ ಮತ್ತು ಬೌದ್ಧ ಧರ್ಮಕ್ಕೆ ಹೋಗಿಯೇ ಅದನ್ನು ತಿಳಿಯಬೇಕು, ಬದುಕಬೇಕು ಅಂತ ಇಲ್ಲ. ಯಾರು ಲೋಕದಲ್ಲಿ ಸರಿಯಾಗಿ ಬಾಳಲಿಕ್ಕೆ ಬೇಕಾಗುವ ಒಂದು ವಿವೇಕವನ್ನು, ಲೋಕ ಸಹಜ ನಡೆಯನ್ನು ಬಾಳ್ತಾರೋ ಅವನು ಬೌದ್ಧ ಧರ್ಮೀಯ. ಧಾರ್ಮಿಕವಾಗಿ ನಾನು ಬೌದ್ಧ ಧರ್ಮೀಯ ಅಂತ ಘೋಷಿಸಿಕೊಂಡೇ ಬಾಳಬೇಕಾಗಿಲ್ಲ. ಬುದ್ಧ ತೋರಿಸಿಕೊಟ್ಟ, ತಿಳಿಸಿಕೊಟ್ಟ ಆ ಅರಿವು ಅದು ಬುದ್ಧನಿಂದಲೇ ಬಂದದ್ದಲ್ಲ, ಅದು ಲೋಕ ಸಹಜವಾದ ಅರಿವು, ಲೋಕದ ಸರಿಯಾದ ತಿಳುವಳಿಕೆ. ಆ ಲೋಕದ ಸರಿಯಾದ ತಿಳುವಳಿಕೆಯನ್ನು ಯಾರು ಬೇಕಾದರೂ ಪಡ್ಕೋಬೋದು. ಬುದ್ಧ ಅದನ್ನು ಮೊದಲು ತೋರಿಸಿಕೊಟ್ಟ. ಮೊದಲು ಆತ ಲೋಕವನ್ನು ಸರಿಯಾಗಿ ವಿವರಿಸಿಕೊಟ್ಟ. ಆ ಸರಿಯಾದ ವಿವರಣೆ ಆರಂಭವಾದದ್ದು ಲೋಕವನ್ನು ತ್ರಿಲಕ್ಷಣಗಳ ಮೂಲಕ ವಿವರಿಸಿಕೊಡುವುದರ ಮೂಲಕ. 3 ಲಕ್ಷಣಗಳನ್ನು ಅದನ್ನು ಲೋಕದ ಧಮ್ಮ ಅಂತ ಧಮ್ಮ ಅನ್ನೋ ಪದಕ್ಕೆ 2 ಅರ್ಥ ಇದೆ. ಒಂದು ರಿಲಿಜಿಯನ್ ಅನ್ನುವ ಅರ್ಥದಲ್ಲಿ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಯಹೂದಿ ಧರ್ಮ ಅನ್ನುವ ಹಾಗೆ ಧರ್ಮ ಅನ್ನುವುದಕ್ಕೆ ಒಂದು ಬದುಕುವ ವಿಧಾನ, ವಿಧಿ ನಿಷೇಧಗಳ ಪಟ್ಟಿ, ನಂಬಿಕೆಗಳು ಇತ್ಯಾದಿಗಳೆಲ್ಲ ಸೇರಿದ್ದು. ಇನ್ನೊಂದು ಧಮ್ಮ ಗುಣಧರ್ಮ ಅನ್ನುವ ಅರ್ಥದಲ್ಲಿ, ಯಾವುದಾದರೂ ಒಂದು ಸಂಗತಿಯ ಗುಣ, ನಡವಳಿಕೆ, ಅದರ ಧಮ್ಮ, ಸಹಜ ನಡೆ, ಈ ಅರ್ಥ ಕೂಡ ಧಮ್ಮಕ್ಕೆ ಇದೆ. ಹಾಗಾಗಿ ಬುದ್ಧ ವಿವರಿಸಿಕೊಟ್ಟ ಧಮ್ಮ ಲೋಕದ ನಡೆಯೂ ಹೌದು, ಲೋಕದ ಸಹಜ ನಿಲುವೂ ಹೌದು. ಹಾಗಾಗಿ ಬುದ್ಧ ಲೋಕವನ್ನು ಮುಖ್ಯವಾಗಿ 3 ನಿಲುವುಗಳ ಮೂಲಕ ವಿವರಿಸಿಕೊಟ್ಟ. ಬುದ್ಧ ವಿವರಿಸಿದ್ದರಿಂದ ಲೋಕ ಹಾಗಿದೆ ಅಂತ ಅಲ್ಲ, ಲೋಕ ಹಾಗಿದ್ದರಿಂದ ಬುದ್ಧ ಅದನ್ನು ವಿವರಿಸಿಕೊಟ್ಟ. ಆ ತ್ರಿಲಕ್ಷಣಗಳು ಯಾವುವು? ಮೊದಲನೇದು ಸಭ್ಯ ಸಂಖಾರ ಅನಿಚ್ಛ, 2ನೇದು ಸಭ್ಯ ಸಂಖಾರ ದುಃಖ, 3ನೇದು ಸಭ್ಯ ಧಮ್ಮ ಅನಾಥ. ಪಾಲಿ ಭಾಷೆಯ ಈ ಪರಿಕಲ್ಪನೆಗಳನ್ನು ತುಂಬ ಸರಳವಾಗಿ ಕನ್ನಡದಲ್ಲಿ ವಿವರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಬಹುದು. ಸಭ್ಯ ಸಂಖಾರ ಅನಿಚ್ಛ, ಎಲ್ಲ ಸಂಖಾರಗಳು ಅನಿತ್ಯವಾದವುಗಳು, ಇದು ಮೊದಲನೇ ಲಕ್ಷಣ. ಇಲ್ಲಿ ಸಂಖಾರ ಮತ್ತು ಅನಿತ್ಯ ಈ 2 ಪದಗಳ ವಿವರಣೆ ಅಗತ್ಯ. ಬುದ್ಧ ಲೋಕವನ್ನು ಸಂಬಂಧದ ಮೂಲಕ ವ್ಯಾಖ್ಯಾನಿಸಿಕೊಟ್ಟ ಅಂತ ನಾವು ಬೇರೊಂದು ಮಾತುಕತೆಯಲ್ಲಿ ಚರ್ಚಿಸಿದ್ದೇವೆ. ಲೋಕ ಸಮಸ್ತವು ಅನೇಕ ಸಂಖಾರಗಳ ಒಂದು ಸಂಯೋಜನೆ, ಸಂಖಾರಗಳ ಒಂದು ಪ್ರವಾಹ. ಅಂದರೆ ಲೋಕದಲ್ಲಿ ಸ್ವತಂತ್ರವಾದ ವಸ್ತು ಅಂತ ಇಲ್ಲ. ಇದು ಭಾಳ ಮುಖ್ಯವಾದ ನಿಲುವು. ಹಾಗಾದರೆ ನಮ್ಮೆದುರಿಗಿರೋವೆಲ್ಲ ಇವೇನು? ಇವೆಲ್ಲ ವಸ್ತುಗಳಲ್ವೇ? ಜೀವಾಜೀವ ವಸ್ತುಗಳನ್ನು ವಸ್ತುಗಳು ಅಂತ ಕರೀದೆ ಏನಂತ ಕರೀಬೇಕು? ಇಲ್ಲ, ಅವು ಸ್ವತಂತ್ರ ವಸ್ತುಗಳಲ್ಲ, ಅವು ದೇ ಆರ್ ಆಲ್ ಮಿಯರ್ ಕಂಡೀಷನ್ಸ್, ಅವು ಕೇವಲ ಅವಸ್ಥೆಗಳು ಮಾತ್ರ. ಇದೊಂದು ಬಹಳ ಮುಖ್ಯವಾದ, ಲೋಕವನ್ನು ಸರಿಯಾಗಿ ವಿವರಿಸಿಕೊಟ್ಟ, ಅತ್ಯಂತ ಅರ್ಥೈಸಿಕೊಳ್ಳಿಕ್ಕೆ, ದಕ್ಕಿಸಿಕೊಳ್ಳಿಕ್ಕೆ ತುಂಬ ಕ್ಲಿಷ್ಟವಾದದ್ದು. ಯಾಕೆ ಅಂದರೆ ನಾವು ಲೋಕನ ಹಿಂಗೆ ನೋಡ್ತಿಲ್ಲ ಈ ಕ್ಷಣದವರೆಗೆ.
ನಾವು ನೋಡ್ತಾ ಇರುವ ಈ ತಪ್ಪು ಗ್ರಹಿಕೆಯನ್ನು ಬಿಟ್ಟು ಸರಿಯಾದ ಗ್ರಹಿಕೆಗೆ ಹೋಗೋದು ಇದು ಮೊದಲನೇ ಅಗತ್ಯ. ಹಾಗಾದರೆ ನಮ್ಮನ್ನು ಸೇರಿಸಿಕೊಂಡು ಲೋಕದ ಸಮಸ್ತವೂ ಕೂಡ ಅನೇಕ ಅಂಶಗಳನ್ನು ಸಂಯೋಜಿಸಿದ ಒಂದು ಅವಸ್ಥೆ ಮಾತ್ರ. ಈ ಸಂಯೋಜನೆಗೊಂಡ ಮತ್ತೊಂದು ಅವಸ್ಥೆ ನಿರಂತರವಾಗಿ ಬದಲಾಗ್ತಲೇ ಇರುತ್ತೆ. ಹೀಗೆ ಸದಾ ಬದಲಾಗ್ತಾ ಇರುವ ಎಲ್ಲವೂ ಸದಾ ಬದಲಾಗ್ತಲೇ ಇರುತ್ತೆ ಅನ್ನುವ ಈ ನಿಲುವಿದೆಯಲ್ಲ, ಇದನ್ನು ದಕ್ಕಿಸಿಕೊಳ್ಳುವುದು ತುಂಬ ಕಠಿಣ. ಉದಾಹರಣೆಗೆ ರಾತ್ರಿ ಹೆಪ್ಪಿಟ್ಟ ಹಾಲು ಬೆಳಗ್ಗೆ ಮೊಸರಾಗಿರುತ್ತೆ. ಅದು ಮೊಸರಾದದ್ದು ಯಾವಾಗ? ಈ ಪ್ರಶ್ನೆಗೆ ಉತ್ತರ ಇಲ್ಲ. ತಕ್ಷಣಕ್ಕೆ ನಮಗೆ ಅದು ಹೆಪ್ಪಾಗಿದ್ದ ಮೊಸರಾಗುತ್ತೆ, ಬೆಳಗ್ಗೆ ಹೊತ್ತಿ ಮೊಸರ, ಏನೇನಾದ್ರು ಉತ್ತರ ಹೇಳ್ಬೋದು. ಆದರೆ ನಿಧಾನವಾಗಿ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕ್ತಾ 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 ಹೋದರೆ ಇನ್ನೂ ಗಾಬರಿಯಾಗುವಂಥ ಸಂಗತಿಗಳು ಬರ್ತವೆ. ಹಾಲು ಅನ್ನುವ ಒಂದು ಸ್ವತಂತ್ರ ವಸ್ತು ಕೂಡ ಇಲ್ಲ. ತಾಯಿ ಹಸುವಿನ ಕೆಚ್ಚಲಿಂದ ಕರೆದಾಗ ಹಾಲು ಅಂತ ಅದನ್ನು ಕರಿತೇವೆ. ಆದರೆ ಅದಕ್ಕೆ ಹಿಂದಿದ್ದ ಅವಸ್ಥೆಯಲ್ಲಿ ಅದು ಏನಾಗಿತ್ತು, ಅದಕ್ಕೂ ಹಿಂದಿದ್ದ ಅವಸ್ಥೆಯಲ್ಲಿ ಅದು ಏನಾಗಿತ್ತು, ಅದಕ್ಕೂ ಹಿಂದಿದ್ದ ಅವಸ್ಥೆಯಲ್ಲಿ ಹೀಗೆ ನೋಡ್ತಾ ಹೋದರೆ ಹಾಗೆ ಒಂದು ಸ್ವತಂತ್ರ ವಸ್ತು ಅನ್ನುವುದು ಇಲ್ಲವೇ ಇಲ್ಲ. ಅದು ಯಾವಾಗಲೂ ಸದಾ ಇನ್ನೊಂದಾಗಿ ಮತ್ತೊಂದಾಗಿ ಬದಲು ಆಗ್ತಲೇ ಹೋಗ್ತಾ ಇರ್ತದೆ. ಹಂಗೆ ಹಾಲು ಮೊಸರಾಗಿದೆ, ಮೊಸರು ಕೂಡ ಸ್ಥಿತವಾದದ್ದಲ್ಲ, ಅದು ಬಿಟ್ಟರೆ ಮುಂದೆ ಇನ್ನೇನೇನೋ ಆಗಿ ಹೋಗುತ್ತೆ. ನಾವಿದ್ದೇವೆ, ನನ್ನೊಂದು ಬದುಕು, ನಂದು ಜೀವನ, ನಾನಿದ್ದೀನಿ ಅಂತ ನಾನು ಅಂದ್ಕೋತೀನಿ. ಹಾಗಾದರೆ ನಾನು ಅನ್ನುವ ಈ ನಾನು ಶುರುವಾದದ್ದು ಆರಂಭವಾದದ್ದು ಯಾವತ್ತು ಅಂದರೆ ನಾನು ಹುಟ್ಟಿದಾಗ ಅಂತ ತಕ್ಷಣ ಉತ್ತರ ಹೇಳಿಬಿಡ್ತೇವೆ. ನಾನು ತಾಯಿ ಗರ್ಭದಿಂದ ಹುಟ್ಟಿ ಬಂದ ದಿನಕ್ಕಿಂತ ಹಿಂದಿನ ದಿನ ಇರಲಿಲ್ವೇ? ತಾಯಿ ಗರ್ಭದಲ್ಲಿದ್ದನಲ್ಲ, ಅದಕ್ಕೆ ಹಿಂದಿನ ದಿನ ರೂಪ ಬೇರೆ ಇರಬಹುದು. ಹಾಗಾದರೆ ನನಗೊಂದು ಆರಂಭ ಅಂತ ಯಾವತ್ತನ್ನು ಗುರುತಿಸಬೇಕು? ಬಹಳ ಮುಖ್ಯವಾದ ಪ್ರಶ್ನೆ. ಲೋಕದ ಯಾವುದಕ್ಕೂ ಆರಂಭ ಅಂತ ಒಂದಿರಲ್ಲ. ನಾವು ಲೋಕದ ಎಲ್ಲದಕ್ಕೂ ಒಂದು ಆರಂಭ ಮತ್ತು ಅಂತ್ಯನ ಇಟ್ಟುಕೊಂಡೇ ಮಾತಾಡ್ತೀವಿ, ಇಟ್ಟುಕೊಂಡೇ ಗ್ರಹಿಸ್ತೀವಿ, ಇಟ್ಟುಕೊಂಡೇ ಬದುಕ್ತೀವಿ. ಖಂಡಿತ ಲೋಕದ ಯಾವುದಕ್ಕೂ ಒಂದು ಆರಂಭ ಅಂತ ಇಲ್ಲ. ಲೋಕದ ಯಾವುದಕ್ಕೂ ಒಂದು ಸ್ವತಂತ್ರ ಅಸ್ತಿತ್ವ ಇಲ್ಲ. ಲೋಕದ ಯಾವುದಕ್ಕೂ ಒಂದು ಕೊನೆ ನಾಶ ಅಂತ ಇಲ್ಲ. ಹಾಗಾಗಿ ಲೋಕ ಸಮಸ್ತವು ಅನೇಕ ಅಂಶಗಳ ಸಂಯೋಜನೆ ಮತ್ತು ಅದೊಂದು ಪ್ರಕ್ರಿಯೆ ಮತ್ತು ಅದು ಸದಾ ಬದಲಾಗ್ತಲೇ ಹೋಗುತ್ತೆ. ಯಾವಾಗಲೂ ಬದಲಾಗ್ತಾ ಇರುತ್ತೆ. ಹೆಂಗೆ ಬದಲಾಗ್ತಿರುತ್ತೆ ಅಂದರೆ ನೀವ್ಯಾರು ವರ್ತಮಾನದ ನನ್ನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ವರ್ತಮಾನದ ನಾನು ನನ್ನ ಬಿಂಬ ನಿಮ್ಮ ಅಕ್ಷಿಪಟಲದ ಮೇಲೆ ಬಿದ್ದು ಅದು ಎದುರಿಗಿರೋನು ಇಂಥವನು, ಇವನು ಆಡ್ತಿರೋ ಮಾತು ಇಂಥದ್ದು ಅಂತ ಕೇಳುವುದರೊಳಗೆ ನಾನು ಬದಲಾಗೋಗಿರ್ತೇನೆ, ನನ್ನ ಮಾತು ಮುಗಿದೋಗಿರುತ್ತೆ. ಹಾಗಾಗಿ ವರ್ತಮಾನದ ಈ ತಕ್ಷಣವನ್ನು ನಾವು ದಕ್ಕಿಸ್ಕೊಳಕ್ಕೆ ಆಗಲ್ಲ. ಅಷ್ಟು ನಿರಂತರವಾಗಿ ಹುಡುಗ ಇರೋನು ಮಗು ಇರೋನು ಮುದುಕ ಆಗ್ತಾನೆ. ಯಾವಾಗ ಮುದುಕಾದ? ಹ್ಞೂ, ಆ ಪ್ರಶ್ನೆಗೆ ಉತ್ತರ ಇಲ್ಲ. ಲೋಕ ಸಮಸ್ತವು ಹೀಗೆ ನಿರಂತರವಾಗಿ, ಅದು ಕ್ಷಣದ ಬದಲಾವಣೆ ಅಲ್ಲ, ನಿರಂತರದ ಬದಲಾವಣೆ. ಹಾಗೆ ನಿರಂತರವಾಗಿ ಲೋಕ ಸಮಸ್ತವು ಬದಲಾಗ್ತಲೇ ಇರ್ತದೆ. ಈ ಬದಲಾವಣೆಯ ಲೋಕವನ್ನು ನಾವು ಹಾಗೆ ಗ್ರಹಿಸಬೇಕು. ಅದು ಒಂದು ಸ್ಥಿತವಾದ ವಸ್ತು ಅಂತಾಗಲಿ, ಅದು ಆ ಬದಲಾವಣೆಯನ್ನು ನಾವು ದಕ್ಕಿಸಿಕೊಳ್ಳದೆ ಹೋದರೆ ದುಃಖಕ್ಕೆ ಈಡಾಗ್ತೀವಿ. ಹಾಗಾಗಿ ಲೋಕ ಸಮಸ್ತವನ್ನು ಕೂಡ ಅನೇಕ ಅಂಶಗಳಿಂದ ಆಗಿರುವ ಪ್ರಕ್ರಿಯೆ ಸಂಯೋಜನೆ, ಆ ಸಂಯೋಜನೆ ನಿರಂತರ ಬದಲಾಗ್ತಾ ಇರ್ತದೆ ಅಂತ ಮೊಟ್ಟ ಮೊದಲಿಗೆ ವಿವರಿಸಿಕೊಟ್ಟವನು ಬುದ್ಧ. ವಿಜ್ಞಾನ ಕೂಡ ಅದನ್ನೇ ಹೇಳ್ತದೆ. ವಿಜ್ಞಾನ ಇದನ್ನು ಖಂಡಿತ ತಿರಸ್ಕರಿಸೋಕ್ಕೆ ನಿರಾಕರಿಸಲಿಕ್ಕೆ ಸಾಧ್ಯ. ಆದರೆ ಯಾವ ಧರ್ಮವೂ ಇದನ್ನು ಹೇಳಲ್ಲ. ಎರಡನೇದಾಗಿ ಸಬ್ಬೆ ಸಂಖಾರ ದುಃಖ, ಅದೇ ಸಂಖಾರ ಅನ್ನುವ ಪದ ಇಲ್ಲೂ ಇದೆ. ಸಂಖಾರ ಅಂದರೆ ಸಂಯೋಜನೆ ಅಂತ ಅಂದ್ಕೊಂಬಿಡೋಣ. ಅನೇಕಗಳಿಂದಾದ ಒಂದು ಸಂಯೋಜನೆ, ಆ ಒಂದು ಸಂಯೋಜನೆ ಕೂಡ ಮತ್ತೆ ಬೇರೆ ಬೇರೆ ಸಂಯೋಜನೆಗಳಾಗ್ತಾ ಹೋಗುವಂಥದ್ದು ಈ ಸಂಯೋಜಿತ ಲೋಕ, ಸಂಬಂಧಗಳಿಂದ ಸಂಯೋಜಿತವಾಗಿರೋ ಲೋಕ. ಈ ಸಂಯೋಜನೆಯೇ ದುಃಖ. ಅದು ಹೇಗೆ? ಈ ಅನೇಕ ಅಂಶಗಳಿಂದ ಸೇರ್ಪಡೆಯಾಗಿರುವ ಮತ್ತೊಂದು ಸಂಯೋಜನೆ ಅವಸ್ಥೆ ಕಂಡೀಷನ್, ಇದು ದುಃಖ ಯಾಕೆ? ನಮ್ಮಲ್ಲಿ ದುಃಖ ಅಂತಂದರೆ ಸಂಕಟ, ನೋವು,
ಇತ್ಯಾದಿ ಒಂದು ರೀತಿಯಲ್ಲಿ ಹಿತವಲ್ಲದ ಅನುಭವ ದುಃಖ ಅಂತ ಅಂದ್ಕೋತೀವಿ. ಆದರೆ ಬೌದ್ಧ ಧರ್ಮದ ಈ ಪಾಲಿಯ ದುಃಖ ಪದಕ್ಕೆ ಇನ್ನೂ ವಿಶೇಷವಾದ ಬೇರೆ ಬೇರೆ ಅರ್ಥಗಳಿದ್ದಾವೆ. ಕನ್ನಡದ ದುಃಖ ಪಾಲಿಯ ದುಃಖಕ್ಕೆ ಸಮಾನವಾದ ಪದ ಅಲ್ಲ. ಆಸೆಯೇ ದುಃಖಕ್ಕೆ ಮೂಲ ಅಂತ ಬುದ್ಧ ಎಂದೂ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ. ಆದರೆ ಅದನ್ನು ತಪ್ಪಾಗಿ ನಾವು ಮೂರನೇ ಕ್ಲಾಸಿಂದ ಇದುವರೆಗೂ ಇನ್ನೂ ಓದ್ತಲೇ ಇದ್ದೀವಿ, ಇನ್ನೂ ಆ ತಪ್ಪನ್ನು ಸುಳ್ಳನ್ನು ಹೇಳ್ತಲೇ ಇದ್ದೀವಿ. ಕ್ರೇವಿಂಗ್ ಈಸ್ ದ ರೂಟ್ ಕಾಸ್ ಫಾರ್ ದ ಸಫರಿಂಗ್. ಹಂಬಲ ಇದೇ ಬೇಕು, ಇದೇ ಇರಬೇಕು, ಇದು ಬೇಡವೇ ಬೇಡ ಅಂತ ಜೋತು ಬೀಳದೆ ಹಂಬಲಿಸಿ ಜೋತು ಬೀಳದೆ ಸಂಕಟಕ್ಕೆ ಕಾರಣ. ನಾನು ಯುವಕನಾಗೇ ಇರಬೇಕು, ಯುವತಿಯಾಗೇ ಇರಬೇಕು, ಮುದುಕಾಗೋದು ಬೇಡವೇ ಬೇಡ, ಮುದುಕಿಯಾಗೋದು ಬೇಡವೇ ಬೇಡ, ನಾನು ಮಗುವಾಗೇ ಇರಬೇಕು. ಅದಾಗಲ್ಲ. ಹೀಗೆ ನನಗಿದು ಬೇಕೇ ಬೇಕು, ಇದು ಬೇಡೇ ಬೇಡ. ನನಗೆ ಪ್ರಿಯವಾದವ್ರು ಯಾವಾಗಲೂ ಹತ್ತಿರ ಇರಬೇಕು, ನನಗೆ ಇಷ್ಟವಾಗದವ್ರು ಎಂದೂ ಹತ್ತಿರ ಬರಬಾರ್ದು. ಇದಾಗಲ್ಲ. ಹಾಗಾಗಿ ಅದು ದುಃಖಕ್ಕೆ ಕಾರಣ ಆಗುತ್ತೆ. ಈ ಸಂಖಾರಗಳು ನಿರಂತರ ಬದಲಾಗ್ತಾ ಇದ್ದಾವೆ ಅಂತ ಅರಿತುಕೊಂಡಾಗ ಇನ್ನೂ ದುಃಖದ ಬೇರೆ ಬೇರೆ ಅರ್ಥಗಳು ಹೊಳಿತವೆ, ಅಥವಾ ಆ ಅರ್ಥದ ವಿಸ್ತರಣೆ ಆಗ್ತದೆ. ಇಲ್ಲಿಯ ದುಃಖ, ಪಾಲಿಯ ದುಃಖ ಮೂರು ಹಂತಗಳಲ್ಲಿ ವಿವರಿಸಲ್ಪಟ್ಟಿದೆ. ಮೊದಲನೇದಾಗಿ ದುಃಖ ದುಃಖತ ಅಂತ ಕರೀತಾರೆ. ಮನುಷ್ಯರಿಗೆ ವಯಸ್ಸಾಗುವುದರಿಂದ, ರೋಗ ರುಜಿನಗಳಿಂದ, ಬೇರೆ ಬೇರೆ ಸಂಕಟಗಳಿಂದ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸಾಂದರ್ಭಿಕವಾಗಿ ಆಗುವ ಸಂಕಟಗಳು ದುಃಖವೇ, ಅದನ್ನು ದುಃಖ ದುಃಖತ ಅಂತ ಕರೀತಾರೆ. ಎರಡನೇದಾಗಿ ಸಂಖಾರ ದುಃಖ. ಏನದು ಸಂಖಾರ ದುಃಖ ಅಂದರೆ, ಲೋಕಲಕ್ಷಣವನ್ನು ಬುದ್ಧ ಹೀಗೆ ವಿವರಿಸಿದನಲ್ಲ, ಹೀಗೆ ಸದಾ ಬದಲಾಗ್ತಲೇ ಇರುವ ಲೋಕ ಹೆಂಗದು ಬದಲಾಗ್ತಾ ಇರುತ್ತೆ ಅಂದರೆ, ಅದು ನಿರಂತರವಾಗಿ ಒಂದು ತಲ್ಲಣದಲ್ಲಿರುತ್ತೆ, ಒಂದು ವೇವಿಕಲ್ ಫಾರಮ್ ಅಂತ ಇಟ್ಕೊಳ್ಳಿ. ಲೋಕ ನಿರಂತರವಾಗಿ ಹಾಗೆ ತಲ್ಲಣಿಸ್ತಲೇ ಇರುತ್ತೆ, ಅದು ಸಮಾಧಾನವಾಗಿ ಒಂದು ಈಕ್ವಿಲಿಬ್ರಿಯಂ ಸ್ಟೇಟಲ್ಲಿ ಇರಲ್ಲ. ಹಿಂಗಿರೋದ್ರಿಂದಲೇ ಅದು ನಿರಂತರವಾಗಿ ಚಲನಶೀಲವಾಗಿರಲಿಕ್ಕೆ ಸಾಧ್ಯ ಇದೆ. ಹರಿತಾ ಇರೋ ಒಂದು ನದಿ ಅದು ನಿರಂತರವಾಗಿ ಸಂಘರ್ಷಾತ್ಮಕವಾಗಿ ನುಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಹೀಗೆ ಈ ಚಲನಶೀಲತೆಯಲ್ಲಿರುವ ಈ ತಲ್ಲಣ ಇದೆಯಲ್ಲ, ಇದು ಕೂಡ ದುಃಖ, ಇದು ಸಂಖಾರ ದುಃಖ. ಹಾಗಿರೋದ್ರಿಂದಲೇ ಅದು ಬದಲಾಗ್ತಾ ಹೋಗುತ್ತೆ. ಮತ್ತು ಪರಿಣಾಮ ದುಃಖ. ಹೀಗೆ ಬದಲಾಗೋ ಕಾರಣಕ್ಕೆ ನಾವು ಅದರ ಜೊತೆಗೆ ಆ ಬದಲಾವಣೆಯನ್ನು ಸ್ವೀಕರಿಸಿ ಆ ಬದಲಾವಣೆಯ ಜೊತೆಗೆ ನಾವು ಬದಲಾದರೆ ಅದು ಸರಿ, ಆದರೆ ನಾವು ಹಂಗಾಗಲ್ಲ, ಅದು ಬದಲಾಗ್ತದೆ, ನಾವು ಮಾತ್ರ ಹೀಗೇ ಇರಬೇಕು ಅಂತ ಬಯಸ್ತೇವೆ, ಹಾಗಾಗಲ್ಲ. ಈ ಕಾರಣಕ್ಕೂ ಕೂಡ ನಾವು ದುಃಖಕ್ಕೆ ಈಡಾಗ್ತೀವಿ. ದುಃಖ ಅಂದರೆ ಹೀಗೆ ಬೇರೆ ಬೇರೆ, ಅದು ತಲ್ಲಣಿಸ್ತಿರುವ ಲೋಕ, ಅದರ ಪರಿಣಾಮ, ಅದರ ಬದಲಾವಣೆಯಿಂದ ಉಂಟಾಗುವ ಪರಿಣಾಮ ಇತ್ಯಾದಿಗಳ ಕಾರಣಕ್ಕೆ ಉಂಟಾಗುವ ಈ ತಲ್ಲಣದ ಲೋಕ ಇದೆಯಲ್ಲ, ಆ ತಲ್ಲಣದ ಲೋಕದ ಲಕ್ಷಣವೇ ದುಃಖ. ಹಾಗಾಗಿ ಹೀಗೆ ಬದಲಾಗ್ತಾ ಇರುವ ಈ ಲೋಕ ಪ್ರವಾಹದ ಲಕ್ಷಣವಾಗಿ ಕೂಡ ದುಃಖವನ್ನು ನಾವು ವಿವರಿಸ್ಕೋಬೇಕಾಗ್ತದೆ. ಇನ್ನೊಂದು ಪ್ರಮುಖವಾದ ತ್ರಿಲಕ್ಷಣದಲ್ಲಿ ಕೊನೆಯದಾದದ್ದು, ಭಾಳ ಮುಖ್ಯವಾದದ್ದು ಅಂದರೆ ಸಬ್ಬೇ ಧಮ್ಮ ಅನಾತ್ತ. ಧಮ್ಮ ಅನ್ನುವ ಪದಕ್ಕೆ ಇನ್ನೊಂದು ಅರ್ಥ ಅಂತ ನಾನು ಹೇಳಿದೆ, ಗುಣಧರ್ಮ ಅನ್ನುವ ಅರ್ಥದಲ್ಲಿ. ಎಲ್ಲದರ ಗುಣವೂ, ಎಲ್ಲದರ ಧರ್ಮವೂ ಧಮ್ಮ ಅಂದರೆ ಆ ಅರ್ಥದಲ್ಲಿ, ಎಲ್ಲದರ ಧರ್ಮವೂ ಅನಾತ್ತ, ಆತ್ಮ ಎನ್ನುವುದು ಇಲ್ಲ. ಅದೊಂದು ಅಪ್ಪಟ ಬೃಹತ್ ಸುಳ್ಳು. ಆದರೆ ನಾವು ಭಾರತೀಯರು ಎಂತಾರಪ್ಪ ಅಂತಂದರೆ ನಾವು ಅದನ್ನೇ ನಂಬ್ಕೊಂಡಿದ್ದೀವಿ. ಇದನ್ನು ನಮ್ಮೆಲ್ಲರ ಬದುಕನ್ನು, ನಮ್ಮೆಲ್ಲರ ಮೆದುಳನ್ನು ನಿಯಂತ್ರಿಸಲಿಕ್ಕೆ ಬಳಸಿದ ಒಂದು ಬಹಳ ದೊಡ್ಡ ಅಸ್ತ್ರ ಇದು, ಪ್ರಬಲವಾದ ಅಸ್ತ್ರ. ಇದು ಕಾಲ್ಪನಿಕ ಸಂಗತಿಯೇ, ಯಾರೂ ಇದುವರೆಗೂ ಅದನ್ನು ನೋಡಿಲ್ಲ. ಆದರೂ ಇಡೀ ಭಾರತೀಯ ಬದುಕನ್ನೇ ಇದು ತನ್ನ ನಿಯಂತ್ರಣಕ್ಕೆ ತಕ್ಕೊಂಡಿದೆ. ಹಾಗಾಗಿ ಈ ಆತ್ಮವಾದ ಇದೆಯಲ್ಲ, ಆತ್ಮ ಅನ್ನೋದು ಒಂದು ಧಾರ್ಮಿಕ ಆವರಣದ ವಿವರಣೆ ಅಷ್ಟೇ ಅಲ್ಲ, ಇದರ ಆಚೆಗೆ ಕೂಡ ಆತ್ಮ ಅಂದರೆ ಆಫ್ ಇಟ್ಸ್ ಓನ್, ಅದರದ್ದೇ ಆದ ಸ್ವಂತ ಅಸ್ತಿತ್ವ ಲೋಕದಲ್ಲಿ ಯಾವುದಕ್ಕೂ ಇಲ್ಲ ಅಂತ. ಲೋಕದಲ್ಲಿ ಸ್ವತಂತ್ರವಾದ ವಸ್ತು ಇಲ್ಲ. ಹಂಗಾರೆ ನಾನಿದ್ದೀನಲ್ಲ, ನೀವಿದ್ದೀರಲ್ಲ, ಇವೆಲ್ಲ ನಾವೆಲ್ಲ ಸ್ವತಂತ್ರರಲ್ವೇ? ಖಂಡಿತ ಅಲ್ಲ. ನಾನು ಕೂಡ ಕೋಟಿ ಕೋಟಿ ಜೀವಕಣಗಳ ಒಂದು ಸಂಯೋಜನೆಯ ಹೊರತು ನಾನು ಅಂತ ಗುರುತಿಸಬಹುದಾದ ಒಂದು ಸ್ವತಂತ್ರವಾದ ಸಂಗತಿ ಅಥವಾ ಅಂಗ, ಸ್ವತಂತ್ರವಾದ ಯಾವುದೂ ನನ್ನಲ್ಲಿ ಇಲ್ಲ. ಲೋಕ ಸಮಸ್ತವೂ ಅಷ್ಟೇ, ಕೇವಲ ಸಂಯೋಜನೆಯ ಹೊರತು ಯಾವುದರಲ್ಲೂ ಕೂಡ ಅದರದ್ದೇ ಆದ ಇಂಡಿಪೆಂಡೆಂಟ್ ಎಂಟೈಟಿ ಅಥವಾ ಆಫ್ ಇಟ್ಸ್ ಓನ್ ಎಕ್ಸಿಸ್ಟೆನ್ಸ್ ಅಂತ ಕರೆಯಬಹುದಾದ ಲೋಕದಲ್ಲಿ ಯಾವುದೂ ಕೂಡ
ಹಾಗೆ ಸ್ವತಂತ್ರವಾದ ಅಸ್ತಿತ್ವವನ್ನು ಉಳ್ಳದ್ದಲ್ಲ. ಉದಾಹರಣೆಗೆ ಬೆಂಕಿ, ಬೆಂಕಿ ಅನ್ನೋದು ಒಂದು ಇದೆಯಲ್ಲ, ಹಾಂ ಬೆಂಕಿ ಅಂತ ಒಂದಿಲ್ಲ. ಆ ಬೆಂಕಿ ಅನ್ನೋದು ಅದು ಉರಿಲಿಕ್ಕೆ ಬೇಕಾಗುವ ಉರುವುದು ಫ್ಯೂಯಲ್, ಮತ್ತು ಆ ಫ್ಯೂಯಲ್ ಜೊತೆಗೆ ಉರಿಲಿಕ್ಕೆ ಬೇಕಾಗುವ ಆಮ್ಲಜನಕ ಆಕ್ಸಿಜನ್ ಅವೆರಡರೂ ಸೇರಿ ಅದು ಹೊತ್ತಿಕೊಳ್ಳಲಿಕ್ಕೆ ಬೇಕಾಗಲಿಕ್ಕೆ ಉಂಟಾಗುವ ಶಾಖ. ಈ ಮೂರರ ಸಂಯೋಜನೆಯಲ್ಲಿ ಬೆಂಕಿ ಅನ್ನೋದು ಉಂಟಾಗುತ್ತೆಯೇ ಹೊರತು ಬೆಂಕಿ ಅನ್ನೋದು ಸ್ವತಂತ್ರವಾಗಿ ಇರುವಂಥದ್ದಲ್ಲ. ಈ ಸಂಯೋಜನೆಯಲ್ಲಿ ಯಾವುದಾದರೂ ಏನಾದರೂ ಒಂದು ಭಂಗಗೊಂಡರೆ ಅಥವಾ ಈ ಸಂಯೋಜನೆ ಭಂಗಗೊಂಡರೆ ಬೆಂಕಿ ಅನ್ನೋದು ಇರಲ್ಲ. ಬೆಂಕಿ ಎಲ್ಲಿಂದ ಬಂತು, ಎಲ್ಲಿಗೆ ಹೋಯಿತು? ಈ ಪ್ರಶ್ನೆಗೆ ಎಲ್ಲದರ ಸಂಯೋಜನೆಯಲ್ಲಿ ಬಂತು, ಸಂಯೋಜನೆ ಭಂಗಗೊಂಡಾಗ ಹೊರಟೋಯ್ತು, ಇಲ್ದಂಗಾಯಿತು. ಹಾಗಾಗಿ ಬೆಂಕಿ ಅನ್ನುವ ಈ ಮರದೊಳಗಣ ಕಿಚ್ಚು ಉದಕದೊಳ ಅದು ಇರಲ್ಲ ಅಲ್ಲಿ. ಹಾಗಾಗಿ ಮರದೊಳಗೆ ಬೆಂಕಿ ಇರುತ್ತೆ ಅಂತ ಅಲ್ಲ, ಕಲ್ಲಿದ್ದಲ್ಲಿ ಬೆಂಕಿ ಇರುತ್ತೆ ಅಂತ ಅಲ್ಲ, ಪೆಟ್ರೋಲಲ್ಲಿ ಬೆಂಕಿ ಇರುತ್ತೆ ಅಂತ ಅಲ್ಲ. ಅದು ಒಂದು ಕಂಡೀಷನ್ ಅಷ್ಟೇ. ಬೆಂಕಿ ಅನ್ನೋದೊಂದು ಕಂಡೀಷನ್, ಪೆಟ್ರೋಲ್ ಅನ್ನೋದೊಂದು ಕಂಡೀಷನ್, ಅಥವಾ ಆಕ್ಸಿಜನ್ ಅನ್ನೋದು ಕೂಡ ಸಾಲ್ಸೋ ಒಂದು ಕಂಡೀಷನ್. ಆ ಕಂಡೀಷನ್ಗಳ ಸಂಯೋಜನೆಯಲ್ಲಿ ಮತ್ತೊಂದು ಕಂಡೀಷನ್ ಉಂಟಾಯಿತೆ ಹೊರತು ಅದು ಸ್ವತಂತ್ರವಾದ ವಸ್ತುಗಳ ಸಂಯೋಜನೆಯೂ ಅಲ್ಲ, ಮತ್ತೊಂದು ಸ್ವತಂತ್ರ ವಸ್ತುವೂ ಅಲ್ಲ. ಇದೊಂದು ಪಕ್ಕ ವೈಜ್ಞಾನಿಕವಾದ ವಿವರಣೆ. ಈ ಸ್ತರದಲ್ಲಿ ಹೋಗಿ ಕೂಡ ಬುದ್ಧ ಅದನ್ನು ಒಂದು ವಿಜ್ಞಾನಿಯಾಗಿ ವಿವರಿಸಿಕೊಟ್ಟದ್ದಿದೆಯಲ್ಲ. ನಮ್ಮ ವಚನಕಾರರು ಕೂಡ ಏನು ಕಡಿಮೆ ಇಲ್ಲ ಇದನ್ನು. ಅದು ಅವ್ರದ್ದೇ ಆದ ಗ್ರಹಿಕೆಯಲ್ಲಿ ನಮ್ಮ ಸಿದ್ದರಾಮನ ಒಂದು ಭಾಳ ಅದ್ಭುತವಾದ ವಚನ ಇದೆ. ಕುಂಬಾರನ ಆವಿಗೆಯಲ್ಲಿ ಕುಂಬಾರನಿಲ್ಲ, ಕುಂಬಾರನ ಕಲಶಗಳಲ್ಲಿ ಕುಂಬಾರನಿಲ್ಲ. ಆವಿಗೆ ಕಲಶಗಳಲ್ಲಿ ಅಸ್ತಿತ್ವ ಉಂಟಾಗಿ ಆ ಕುಂಬಾರ ಕುಂಬಾರನಂತಿಪ್ಪ ನೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಎಂಥ ಸೊಗಸಾದ ವಚನ. ಕುಂಬಾರ ಎಲ್ಲವನೇ ನಾಯ ಕುಂಬಾರ, ಒಬ್ಬ ಮನುಷ್ಯ ಮಡಿಕೆ ಮಾಡೋನೆಲ್ಲ ಕುಂಬಾರ. ಹಾಂ ಮಡಿಕೆ ಮಾಡದೇ ಇದ್ದಾಗ ಅವನು ಕುಂಬಾರ ಅಲ್ಲ. ಹಂಗಾರೆ ಮಡಿಕೆ ಮಾಡಿಟ್ಟಿದ್ದಾನಲ್ಲ ಮಡಿಕೆನಲ್ಲಿ ಕುಂಬಾರ ಇದ್ದಾನಾ? ಇಲ್ಲ. ಆ ಮಡಿಕೆನ ಬೇಯಿಸ್ಲಿಕ್ಕೆ ಒಂದು ಆವುಗೆ ಅಂತ ಇದೆಯಲ್ಲ ಅಲ್ಲಿ ಕುಂಬಾರ ಇದ್ದಾನೆ. ಹಾಂ ಮಡಿಕೆ ಮಾಡ್ತಾ ಇರುವ ಮತ್ತು ಆವುಗೆನಲ್ಲಿ ಬೇಯಿಸ್ತಾ ಇರುವ ಸಂಬಂಧದಲ್ಲಿ ಸಂಪರ್ಕದಲ್ಲಿ ಮಾತ್ರ ಅವನು ಕುಂಬಾರ. ಒಬ್ಬ ಮೇಷ್ಟ್ರು ಪಾಠ ಮಾಡ್ತಾ ಇದ್ದರೆ, ಹುಡುಗರಿದ್ದರೆ, ಕೇಳಿಸ್ಕೊಳೋರಿದ್ದರೆ ಅವಾಗ ಮಾತ್ರ ಮೇಷ್ಟ್ರು, ಕೇಳಿಸ್ಕೊಳೋರು ಯಾರೂ ಇಲ್ದಿದ್ದರೆ ಮೇಷ್ಟ್ರಲ್ಲ, ಪಾಠ ಮಾಡದೇ ಇದ್ದರೆ ಅವನು ಮೇಷ್ಟ್ರಲ್ಲ. ವಿದ್ಯಾರ್ಥಿನೂ ಅಷ್ಟೇ. ಅಂದರೆ ಲೋಕ ಸಂಬಂಧವು ಸಮಸ್ತವು ಹೀಗೆ ಸಂಬಂಧದಲ್ಲಿ ಮಾತ್ರ ಉಂಟಾಗುತ್ತೆ. ಗಮನಿಸಿ ನೋಡಿ, ಬುದ್ಧ ಹೇಳ್ತಿರೋದ್ರಲ್ಲಿ ಇದರಲ್ಲಿ ಗುಟ್ಟು ಇಲ್ಲ, ಯಾವುದೇ ರೀತಿಯಾದ ಅವೈಜ್ಞಾನಿಕವಾದ ಅತೀಂದ್ರಿಯವಾದ ಸಂಗತಿಗಳು ಇಲ್ಲ. ಲೋಕವನ್ನು ಸರಿಯಾಗಿ ಸರಳವಾಗಿ ವಿವರಿಸಿಕೊಡ್ತಾ ಇದ್ದಾನೆ. ಅದು ಇರಂಗೆ ನೋಡಿ ಅಂತ ಹೇಳ್ತಿದ್ದಾನೆ. ಹಾಗಾಗಿ ಇದು ಒಂದು ವೈಜ್ಞಾನಿಕವಾದ ತಿಳುವಳಿಕೆ ಮತ್ತು ವೈಜ್ಞಾನಿಕವಾದ ದರ್ಶನ ಅಂತ ಕೂಡ ಇದನ್ನು ನೋಡಬಹುದಾಗಿದೆ. ನಮಸ್ಕಾರ. ಬುದ್ಧನನ್ನು ತಿಳಿಲಿಕ್ಕೆ ಮತ್ತೆಲ್ಲೂ ಹೋಗಬೇಕಾಗಿಲ್ಲ. ತಾನೇ ಬುದ್ಧ ಅಂತ ತಿಳಿಯಲು ಮುಚ್ಚಿರೋ ಕಣ್ಣನ್ನು ತೆರೆದ್ರೆ ಸಾಕು, ಬುದ್ಧ ಮತ್ತು ಬೆಳದಿಂಗಳು ಎರಡೂ ತನ್ನದಾಗ್ತವೆ. ಹಾಗಾಗಿ ಜಪ ತಪ ಅಥವಾ ಪೂಜೆ ಇತ್ಯಾದಿಗಳಲ್ಲಿ ಬುದ್ಧ ಸಿಗಲ್ಲ. ಬುದ್ಧ ಒಳಗಿದ್ದಾನೆ, ಎಲ್ಲರ ಒಳಗಿದ್ದಾನೆ. ಅದು ಪ್ರಜ್ಞೆ ರೂಪದಲ್ಲಿರುವ ಬುದ್ಧ. ಎಲ್ಲರೊಳಗೂ ಒಬ್ಬ ದೈವನಿದ್ದಾನೆ, ದೈವ ಇದೆ ಅನ್ನುವಂಥ ಮಾತಿಗೆ ಸಮಾನವಾದ ಪದ ಅಲ್ಲ. ಎಲ್ಲರೊಳಗೊಂದು ನಿಸರ್ಗ ವಿವೇಕ ಇದೆ, ಎಲ್ಲರ ಒಳಗೂ ಒಂದು ಪ್ರಜ್ಞೆ ಇದೆ. ಅದನ್ನು ಎಚ್ಚರಿಸಿಕೊಂಡ್ರೆ ಆ ಅವಸ್ಥೆಯನ್ನು ಬುದ್ಧ ಅಂತ ಕರೀತಾರೆ. ಬುದ್ಧ ಅನ್ನುವುದು ಒಬ್ಬ ವ್ಯಕ್ತಿಗೆ ಸೂಚಿಸುವ ಪದಕ್ಕಿಂತ ಹೆಚ್ಚಾಗಿ ಅದೊಂದು ಅವಸ್ಥೆಯನ್ನು ಸಿದ್ಧ, ಆರೂಢ, ಅವಧೂತ, ಅಚಲ ಅಂತ ಕರೆದ ಹಾಗೆ ಅದೊಂದು ಅವಸ್ಥೆ, ಒಂದು ಸಾಧನೆಯ ಅವಸ್ಥೆ. ಹಾಗೆ ಒಂದು ಸಾಧನೆಯ ಅವಸ್ಥೆಯನ್ನು ಒಳಗೇ ಇರುವುದನ್ನು ಕಂಡುಕೊಳ್ಳೋದು ಬೌದ್ಧ ಅಥವಾ ಬುದ್ಧ ಸಾಧನೆಯ ಒಂದು ಯಾನ, ಒಂದು ಮಹಾಯಾನ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.